ನಮಸ್ಕಾರ ಬಾಸು, ನೀವು ನೋಡ್ತಾ ಇದ್ದೀರಾ ಬೇಮೆಕ್ಸ್ ಬಾಸ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಸ್ಕರ್ ಮಾತಾಡ್ತಾ ಇದ್ದೀನಿ. ತಮ್ಮನಲ್ಲಿ ನೋಡಿರೋ ಹಾಗೆ ಇವತ್ತಿನ ಕಂಟೆಂಟ್ ಏನಿರುತ್ತಪ್ಪ ಅಂತಂತಂದರೆ ನನ್ನ ಹೊಸ ಹೆಲ್ಮೆಟ್ನ ಅನ್ಬಾಕ್ಸಿಂಗ್ ವಿಡಿಯೋ ಇದಾಗಿರುತ್ತೆ. ಸೊ ಇನ್ನಾಕೆ ತಡ, ಲೆಟ್ಸ್ ಸ್ಟಾರ್ಟ್ ದಿಸ್. ಯಾರು ನೀವು? ನಾನು ಪರ್ಚೇಸ್ ಮಾಡಿರೋ ಹೆಲ್ಮೆಟ್ SMK ಟೈಟನಲ್ಲಿ, ಇದು ಸ್ಲಿಕ್ ಮಾಡಲ್ ಅಂತ. ಸೊ ಮೊದಲಿಗೆ ಬಾಕ್ಸ್ ಬಗ್ಗೆ ಏನಿರುತ್ತಪ್ಪ ಅಂತಂದರೆ, ಹೆಲ್ಮೆಟ್ ಒಳಗಡೆ ಹೆಲ್ಮೆಟ್ಗೆ ಒಂದು ಕವರ್ ಕೊಟ್ಟಿದ್ದಾರೆ, ಐ ಮೀನ್ ಹೆಲ್ಮೆಟ್ ಬ್ಯಾಗ್ ಇದು. ಸೊ ಹೀಗಿರುತ್ತೆ. ಅದು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನು ಇರುತ್ತಪ್ಪ ಅಂತಂತಂದರೆ, ಒಂದು ಸಿಲಿಕಾ ಜೆಲ್ ಪ್ಯಾಕೆಟ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಬಾಕ್ಸಲ್ಲಿ ಏನಿರೋದಿಲ್ಲ. ಇದೇ ನಾನು ಪರ್ಚೇಸ್ ಮಾಡಿರೋ ಹೆಲ್ಮೆಟ್. ಸೊ ಇದು SMK ಅವರ ಹೆಲ್ಮೆಟ್ ಬ್ಯಾಗು, ತುಂಬ ಒಳ್ಳೆ ಕ್ವಾಲಿಟಿ ಬ್ಯಾಗ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು ಇಷ್ಟು ಕಾಸ್ಟ್ಲಿ ಹೆಲ್ಮೆಟ್ನ ನನ್ನ ಲೈಫಲ್ಲೇ. ಮತ್ತು ಅದು ಬಿಟ್ಟರೆ ಸ್ವಲ್ಪ ಪೇಪರ್ ವರ್ಕ್ಸು, ಮತ್ತು ಒಂದು ಕೀ ಬಂಚ್, ಮತ್ತು ಒಂದು SMK ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಮತ್ತು ಅದು ಬಿಟ್ಟರೆ ಇದು ಪಿನ್ ಲಾಕ್ 70 ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ಅದನ್ನು ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸ್ಟಾಪ್ ವಿಂಡ್ ಅಂತ, ಇದು ಈ ಪಾರ್ಟಲ್ಲಿ ಕೊಟ್ಟಿರ್ತಾರೆ. ನಾನು ಇದನ್ನು ಏನಕ್ಕೆ ರಿಮೂವ್ ಮಾಡಿದ್ದೀನಿ ಅಂತಂದರೆ, ನಾನು ಚಿನ್ ಮೌಂಟ್ ಸೆಟಪ್ ಹಾಕ್ಬೋದಾ ಹೆಂಗೇನು ಅಂತ ಸ್ವಲ್ಪ ಟ್ರೈ ಮಾಡಿದೆ. ಸೊ ಅದನ್ನೊಂದು ಏನಕ್ಕೆ ಅಂತ ಹೇಳ್ತೀನಿ. ಇದರಲ್ಲಿ ಕಾಂಪೋಸಿಟ್ ಫೈಬರ್ ಟೆಕ್ನಾಲಜಿಯ ಹಾರ್ಡ್ ಡ್ಯುವೆಲ್ ಫೈಬರ್ ಬರುತ್ತೆ. ಶೆಲ್ ಏನಿದೆ, ಇದು ಡ್ಯುವೆಲ್ ಶೆಲ್ ಆಗಿರುತ್ತೆ. ಈ ಶೆಲ್ ನೋಡ್ತಿದ್ದೀರಲ್ಲ, ಇದು ಡ್ಯುವೆಲ್ ಶೆಲ್ ಆಗಿರುತ್ತೆ. ಡ್ಯುವೆಲ್ ವೈಸರ್, ಮತ್ತು ಇದಕ್ಕೆ ಹೆಲ್ಮೆಟ್ ಪಿನ್ ಲಾಕ್ ಕೊಟ್ಟಿದ್ದಾರೆ. ಹಾಟ್ ಏರ್ ವೆಂಟ್ ಇದೆ, ಇಲ್ಲಿ ಕಾಣ್ತಿದೆ ಅನ್ಕೋತೀನಿ, ಇಲ್ಲಿ ಹಾಟ್ ಏರ್ ವೆಂಟ್ ಇದೆ. ಹೆಲ್ಮೆಟಲ್ಲಿ 3 ಕಡೆ SMK ಬ್ರ್ಯಾಂಡಿಂಗ್ ಬರುತ್ತೆ. ಒಂದು ನಾರ್ಮಲ್ ವೈಸರು ವಿತ್ ಪಿನ್ ಲಾಕ್ 70 ಅಟ್ಯಾಚ್ಡ್ ಆಲ್ರೆಡಿ, ಮತ್ತು ಇನ್ನೊಂದು ಸನ್ಲೈಟ್ಗೆ ಇದೊಂದು ವೈಸರು. ನೋಸ್ ಗಾರ್ಡ್, ಇದನ್ನು ನೋಸ್ ಗಾರ್ಡ್ ಅಂತೀವಿ. ಇದನ್ನ ಬೇಕಾದ್ರೆ ರಿಮೂವ್ ಮಾಡ್ಕೊಬೋದು ಈಸಿಯಾಗಿ. ಆಲ್ ಸೈಡ್ ರಿಮೂವಬಲ್ ಪ್ಯಾಡಿಂಗ್ ಕೊಟ್ಟಿರ್ತಾರೆ ನಿಮಗೆ. ಸೊ ಈ ಪ್ಯಾಡಿಂಗ್ನ ರಿಮೂವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಏನಕ್ಕೆ ಹೇಳ್ತಿದ್ದೀನಪ್ಪ ಅಂತಂತಂದರೆ, ನೆಕ್ಸ್ಟ್ ಇದಕ್ಕೆ ನಾನು ಮೋಟೋಲಾಗ್ ಸೆಟಪ್ ಮಾಡಬೇಕಲ್ವಾ. ಸೊ ಆ ಒಂದು ಕಾರಣದಿಂದ ಇದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಇದನ್ನು ರಿಮೂವ್ ಮಾಡೋದೆಲ್ಲ ಈಗ ಅಂತ. ಸೊ ಹಾಗಾಗಿ ಆ ವೀಡಿಯೋನು ಆದಷ್ಟು ಬೇಗ ಬರುತ್ತೆ, ವೇಟ್ ಮಾಡಿಸಲ್ಲ. ಇದರಲ್ಲಿ ಈ ಥರ ಸ್ಟ್ರ್ಯಾಪ್ ಬರ್ತಿದೆ. ನಂದು ಹಳೆ ವೇಗ ಹೆಲ್ಮೆಟ್ ಏನಿತ್ತು ಸೇಮ್ ಅದೇ ರೀತಿ ಸ್ಟ್ರ್ಯಾಪ್ ಬರ್ತಿದೆ. ನೀವು ಬೇರೆ ಹೆಲ್ಮೆಟಲ್ಲಿ ನೋಡ್ತು ಅಂತಂತಂದರೆ, ಈ ಥರ ಸ್ಟ್ರ್ಯಾಪ್ ಕೊಟ್ಟಿರೋದಿಲ್ಲ ನಿಮಗೆ, ಅದು ಬಟನ್ ರೀತಿ ಕೊಟ್ಟಿರ್ತಾರೆ. ಸೊ ಬಟನ್ ಎಲ್ಲ ಬೇಗ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಕಂಟ್ರೋಲ್ ಆಮೇಲೆ ಮತ್ತು ಕೆಲವೊಂದು ಬಟ್ಟೆ ಮೆಟೀರಿಯಲ್ ಥರ ಕೊಟ್ಟಿರ್ತಾರೆ. ಆ ಬಟ್ಟೆ ಮೆಟೀರಿಯಲ್ ಅಷ್ಟೇ, ಮಳೆಗೆ ನೆನೆದಾಗ ಜಾಸ್ತಿ ಅದನ್ನು ಕೂಡ ಬೇಗ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಈ ಸ್ಟ್ರ್ಯಾಪ್ ನೋಡ್ತಿದ್ದೀರಲ್ಲ, ಲಾಕ್ ಸಿಸ್ಟಮ್ ಥರ ಇದು. ಸೊ ಈ ಲಾಕ್ ಸಿಸ್ಟಮ್ನ ನಿಮಗೆ ಅಷ್ಟು ಈಸಿಯಾಗಿ ಹಾಳಾಗೋ ಚಾನ್ಸಸ್ಸೇ ಇಲ್ಲ. ಪಿನ್ ಲಾಕ್ 70 ಏನಕ್ಕೆ ಕೊಟ್ಟಿದ್ದಾರಪ್ಪ ಇದರಲ್ಲಿ, ಮತ್ತು ಇದು ಆ್ಯಂಟಿ ಫಾಕ್ ಫಿಲ್ಮ್ ಅಂತ. ನಿಮ್ಮದು ಒಂದು ಡೆಮೋ ತೋರಿಸ್ತೀನಿ ನೋಡಿ. ಇದು ನನ್ನ ವೇಗ ಹಳೆ ಹೆಲ್ಮೆಟು, ಇದು ನಾನು ತೊಗೊಂಡಿದ್ದು ಲಾಸ್ಟ್ ಟೈಮು, ಇದು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ಇದ್ರ ಪ್ರೈಸ್ ಆಗ 1700 ಇತ್ತು, ಇವಾಗ ಎಷ್ಟಿದೆ ಗೊತ್ತಿಲ್ಲ. ಪಿನ್ ಲಾಕ್ 70 ಆ್ಯಂಟಿ ಫಾಕ್ ಫಿಲ್ಮ್ ಇದೆಯಲ್ಲ, ಅದು ಇದು ಇದರಿಂದ ಏನು ಯೂಸ್ ಅಂತ ನೀವು ಇದರಲ್ಲಿ ತೋರಿಸ್ತೀನಿ ನೋಡಿ. ಮಾನ್ಸೂನ್ ರೈಡ್ ಮಾಡಬೇಕಂದ್ರೆ ಅಥವಾ ಮಳೆಯಲ್ಲಿ ರೈಡ್ ಮಾಡಬೇಕಾದ್ರೆ ಈ ಹೆಲ್ಮೆಟಲ್ಲಿ ನನಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ, ಈಗ ತೋರಿಸ್ತೀನಿ ನೋಡಿ. ನೋಡ್ತಿದ್ದೀರಲ್ವಾ, ಫುಲ್ಲು ಫಾಕ್ ತುಂಬ್ಕೊಬಿಡ್ತಾ ಇತ್ತು ಈ ಥರ, ಮತ್ತು ಎಲ್ಲ ತೆಗ್ದು ಈ ಥರ ಕೈಲಿ ಒರೆಸಿ ಫುಲ್ ಸರ್ಕಸ್ ಮಾಡ್ತಾಯಿದ್ದೆ ಮಾನ್ಸೂನ್ ರೈಡ್ ಮಾಡಬೇಕಾದ್ರೆ. ಅದಕ್ಕೆ ನಾನು ಜಾಸ್ತಿ ಮಾನ್ಸೂನ್ ರೈಡ್ ಮಾಡಿಲ್ಲ, ಬರೀ ಒಂದೇ ಒಂದು ರೈಡ್ ಮಾಡಿರೋದಷ್ಟೇ. ಇದನ್ನು ನೋಡಿ, ಇದರಲ್ಲಿ ಆ ಥರ ಆಗುತ್ತಾ ಏನೋ ನೋಡಿ, ಗೊತ್ತಾಗುತ್ತೆ. ಇದನ್ನು ನೋಡಿ, ಇದರಲ್ಲಿ ನೋಡಿ ಸ್ನೇಹಿತರೆ, ನಾನು ಉಸಿರಾಡ್ತಾ ಇದ್ದೀನಿ. ಬಟ್ ಇದು ಆ್ಯಂಟಿ ಫಾಕ್ ಫಿಲ್ಮ್ ಆಗಿರೋದ್ರಿಂದ ಯಾವುದೇ ರೀತಿ ಇಲ್ಲಿ ಹಬೆ ಎಲ್ಲ ಏನೂ ಕೂತ್ಕೊಳ್ಳೋದಿಲ್ಲ, ಆರಾಮಾಗಿ ಮಾನ್ಸೂನ್ ರೈಡ್ ಮಾಡ್ಬೋದು. ಇದು ಪಿನ್ ಲಾಕ್ ಸಿಸ್ಟಮ್ ಇದು, ಆರಾಮಾಗಿ ಫುಲ್ ಲಾಕ್ ಆಗುತ್ತೆ. ಇದು ಒಂದು
ಈ ಸಿಂಬಲ್ ನೋಡ್ತಿರ್ಬೋದು, ಏನಪ್ಪ ಅಂದರೆ ಇದು ಗಾಗಲ್ಸ್ ಸಿಂಬಲ್ ಅಂತ. ಸೊ ಈ ಪಾರ್ಟಲ್ಲಿ ನೀವು ಆರಾಮಾಗಿ ಈಗ ನೀವು ಸ್ಪೆಕ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಈ ಪಾರ್ಟಲ್ಲಿ ಸ್ವಲ್ಪ ಸಾಫ್ಟ್ ಇರುತ್ತೆ. ಏನಕ್ಕೆ ಅಂತಂದರೆ ಗಾಗಲ್ಸ್ ಅಥವಾ ಸ್ಪೆಕ್ಸ್ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಸ್ವಲ್ಪ ಸಾಫ್ಟ್ ಮಾಡಿರ್ತಾರೆ. ಟಾಪ್ ಏರ್ಮೆಂಟ್ ಒಂಥರ ಕೂಲಾಗಿದೆ, ಚೆನ್ನಾಗಿ ಇಷ್ಟ ಆಯಿತು ನನಗೆ. ಎಸ್ ಎಮ್ ಕೆಯಲ್ಲಿ ಡಿಫ್ರೆಂಟ್ ಸೀರೀಸ್ ಆಫ್ ಹೆಲ್ಮೆಟ್ಸ್ ಬರುತ್ತೆ. ಸೊ ಇದು ಟೈಟನ್ ಸೀರೀಸ್ ಯಾಕಪ್ಪ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಅಂತ ನನಗನ್ಸಿದ್ದು ಅಂತಂದರೆ, ಕಾಂಪೋಸಿಟ್ ಡ್ಯುವೆಲ್ ಫೈಬರ್ ಟೆಕ್ನಾಲಜಿಯ ಡ್ಯುವೆಲ್ ಶೆಲ್ ಇದು ಯೂಸ್ ಮಾಡಿರೋದು. ಒಂದು ರೀತಿ ಹೇಳಬೇಕು ಅಂತಂದರೆ ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಸೇಫೆಸ್ಟಲ್ಲಿ ಬೆಸ್ಟ್ ಹೆಲ್ಮೆಟ್ ಅಂದರೆ ಇದೇ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇಷ್ಟ ಸ್ನೇಹಿತರೆ, ಇದನ್ನು ಪ್ಯಾಡಿಂಗ್ ಎಲ್ಲ ರಿಮೂವ್ ಮಾಡಿ ಇನ್ನು ಮೌಂಟ್ ಮಾಡೋದೆಲ್ಲ ಹೇಗಪ್ಪ ಅಂತ ಇನ್ನೂ ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಒಂದೆರಡು ಐಟಮ್ನ ನಾನು ಬುಕ್ ಮಾಡಿದ್ದೀನಿ, ಅದು ಇನ್ನೊಂದು 2 ಡೇಸಲ್ಲಿ ಬರುತ್ತೆ. ಸೊ ಅದು ಬಂದ ಮೇಲೆ ಮೌಂಟ್ ಎಲ್ಲ ಹೇಗಪ್ಪ ಮಾಡೋದು, ಏನು ಕತೆ, ಯಾವ ಮೌಂಟ್ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಡೀಟೇಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಏನು ಮಾಡ್ತಿರ್ಬೇಕಪ್ಪ ಅಂತಂದರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಈ 9000 ಪ್ರೈಸಿಗೆ ಈ ಹೆಲ್ಮೆಟ್ ಬಗ್ಗೆ, ಬೇರೆ ಏನಾದರೂ ಎಕ್ಸ್ಟ್ರಾ ಫೀಚರ್ನ ಮಿಸ್ ಮಾಡಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾನೇನಾದರೂ ಎಕ್ಸ್ಟ್ರಾ ಫೀಚರ್ನ ಮಿಸ್ ಮಾಡಿದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಒತ್ತಿ. ನಾನು ನಿಮ್ಗೆ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ನಾನು ನಿಮ್ಮ ಬೇಮ್ಯಾಕ್ಸ್ ಬಾಸ್ಕಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಸ್ನೇಹಿತರೆ.